ಬಳ್ಳಾರಿಯಲ್ಲಿ ಇದು ಹೊಸಪೇಟೆಗೆ ಹೋಗಿ ಒಂದು ದೊಡ್ಡ ಸಭೆ ಮಾಡ್ತೀವಿ. ಅಲ್ಲಿ ನಾವು ಮಾಡ್ತೇವೆ. ಯಾಕಂದ್ರೆ ACC ಸಮ್ಮುಖದಲ್ಲಿ ಬಹಳ ಅದೃಷ್ಟವಂತರು ನಮ್ಮ ಗವಿಯಪ್ಪ. ACC ಜನರಲ್ ಸೆಕ್ರೆಟರಿನೇ ಅವರ ಅಡ್ಮಿಟ್ ಮಾಡ್ಕೊಂಡು ಒಂದು ಭಾಗ್ಯ ಅವ್ರಿಗೆ ಸಿಕ್ಕಿದೆ. ನಮ್ಮ ACC ಸೆಕ್ರೆಟರೀಸ್ ಇದ್ದಾರೆ, ನಮ್ಮ ಪ್ರಸಾದ್ರು ಅವರು ಕೂಡ ಶಾಸಕರು ಇನ್ಚಾರ್ಜ್ ಆ ಏರಿಯಾಗೆ, ಅವರ ಸಮ್ಮುಖದಲ್ಲಿ ಕೂಡ ಅವರು ಸೇರ್ಪಡೆಯನ್ನು ಆಗ್ತಾ ಇದ್ದಾರೆ. 11ನೇ ತಾರೀಕು ಹನ್ನೊಂದನೇ ತಾರೀಕು ನಾನು ಬಳ್ಳಾರಿಗೆ, ನಾನು ನಮ್ಮ ಪ್ರಸಾದ್ ಬಾಬು ಅವರು, ನಮ್ಮ ಹರಿಪ್ರಸಾದ್ ಅವರು, ನಾವೆಲ್ಲ ರಾಹುಲ್ ಗಾಂಧಿ ಅವರದು ಒಂದು ದೊಡ್ಡ ಬಹಿರಂಗ ಸಭೆ ಇದೆ. ಆ ಜಾಗಗಳನ್ನು ನೋಡಬೇಕು, ಎಲ್ಲಿ ಅವ್ರು ಹಾಲ್ಟ್ ಆಗ್ತಾರೆ, ಎಲ್ಲಿ ಆಗ್ತಾರೆ. ನಾನು 11ನೇ ತಾರೀಕು ನಾನು ಹೋಗ್ತಾ ಇದ್ದೀನಿ, ಅಲ್ಲೂ ನೀವೆಲ್ಲ ಕೂಡ ಬರಬೇಕು. ತಾವು ಏನ ಹೇಳ್ತಾ ಇದೀವಿ ಹೇಳಿ ಪರಲ್ಲ. ಪಕ್ಷದ ಕಾರ್ಯಕರ್ತ, ನಿಮ್ದ ಪಕ್ಷದ ಕಾರ್ಯಕರ್ತರು ಗವಿಯಪ್ಪ ಅವರ ಪಕ್ಷ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿ ಪತ್ರ ಬರೆದು ರಾಜೀನಾಮೆ ಕೊಟ್ಟಿದ್ದಾರೆ. ಒಂದ್ ಚೇರ್ ಇರ್ತದೆ, ಒಬ್ಬನೇ ಕುತ್ಕೊಳಕಾಗಲ್ಲ, ಇಬ್ರು ಕುಂಡ್ಸಕ್ ಆಗಲ್ಲ. ಈಗ ಯಾರಿಗೂ ಯಾವ ಚೇರು ಅನಿಸ್ತಾ ಇಲ್ಲ, ಅರ್ಥ ಆಯ್ತಾ? ಕಾಂಗ್ರೆಸ್ ಪಕ್ಷ ಸಮುದ್ರ, ಯಾರು ಬೇಕಾದ್ರೂ ನಾವು ಸ್ವೀಕಾರ. ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಯಾರು ಬರ್ತಾರೆ ಅವ್ರು ಇರ್ತಾರೆ. ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಥ್ರೆಟ್ ಮಾಡಿ ರಾಜೀನಾಮೆ ಕೊಡ್ತೀನಿ ಅನ್ನೋರು ನಾನು ಯಾರು ಬೇಡ. ಕಾಂಗ್ರೆಸ್ ಪಾರ್ಟಿ, ವಿ ಹ್ಯಾವ್ ಎನ್ ಐಡಿಯಾಲಜಿ, ವಿ ಹ್ಯಾವ್ ಎ ಕಮಿಟ್ಮೆಂಟ್. ನಮ್ದೇ ಸಿದ್ಧಾಂತ ಇದೆ, ನಮ್ದೇ ಒಂದು ನಾಯಕತ್ವ ಇದೆ. ಆ ಚೌಕಟ್ಟಿನಲ್ಲಿ ಇದ್ರೆ ಇರ್ಬೋದು, ಇಲ್ಲ ಅಂದ್ರೆ ಅವ್ರಿಗೆ ಡಿಪಾರ್ಚರ್ ಆಫೀಸ್ ಇದೆ.